ದೇಹ ಆರೋಗ್ಯ ಮನುಷ್ಯನಿಗೆ ಬೇಕೇ ನಾನು ತಗೋತಾ ಇರೋ ಆಹಾರ ನನ್ನ ದೇಹವನ್ನ ಕಾಪಾಡುತ್ತಿದೆಯೇ ಇಲ್ಲವೇ ದೇಹಕ್ಕೂ ಮನಸ್ಸಿಗೂ ಸಂಬಂಧ ಇದೆಯೇ ಮನಸ್ಸು ಅಂದ್ರೆ ಏನು ಅಂತ ಹೇಳಿದೆ ಹೊಟ್ಟೆ ನೋವಿದ್ರೆ ಮನಸ್ಸು ಕೆಟ್ಟೋಗುತ್ತೆ ತಲೆ ನೋವಿದ್ರೆ ಮನಸ್ಸು ಕೆಟ್ಟೋಗುತ್ತೆ ಡಯಾಬಿಟಿಕ್ ಆದ್ರೆ ಮನಸ್ಸು ಕೆಟ್ಟೋಗುತ್ತೆ ಕ್ಯಾನ್ಸರ್ ಬಂದ್ರೆ ದೇಹ ಮನಸ್ಸು ಕೆಟ್ಟೋಗುತ್ತೆ ಕಣ್ಣು ಕಾಣದೇ ಇದ್ರೆ ಮನಸ್ಸು ಕೆಟ್ಟೋಗುತ್ತೆ ಹಲ್ಲು ನೋವು ಬಂದ್ರೆ ಮನಸ್ಸು ಕೆಟ್ಟೋಗುತ್ತೆ ಅಂದ್ರೆ ದೇಹದ ಆರೋಗ್ಯವೇ ಮನಸ್ಸಿನ ಆರೋಗ್ಯ ಸೋ ನಿಮ್ಮ ಮನಸ್ಸಿನ ಆರೋಗ್ಯವೇ ಆಧ್ಯಾತ್ಮದ ಸಾಧನೆಯ ಸ್ಟೇಜ್ ಪ್ಲಾಟ್‌ಫಾರ್ಮ್ ಮನಸ್ಸು ಆರೋಗ್ಯವಾಗಿರಬೇಕು ಅಂದ್ರೆ ದೇಹ ಆರೋಗ್ಯವಾಗಿರಬೇಕು ದೇಹ ಆರೋಗ್ಯವನ್ನ ಹೇಗೆ ಕಾಪಾಡೋದು ಮನುಷ್ಯನ ಆರೋಗ್ಯವನ್ನ ಕಾಪಾಡಲು ದೇಹದ ಆರೋಗ್ಯ ಬೇಕು ದೇಹದ ಆರೋಗ್ಯವನ್ನ ಹೇಗೆ ಕಾಪಾಡೋದು ಅಂದ್ರೆ ಮನಸ್ಸನ್ನ ಚೆನ್ನಾಗಿ ಇಟ್ಕೋಬೇಕು ಮನಸ್ಸನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ದೇಹ ಆರೋಗ್ಯವಾಗಿರಬೇಕೇ ಅಡಿಪಾಯ ಹಾಕದೇನೆ ಮನೆ ಕಟ್ಟಕ ಆಗಲ್ವೇ ಮನೆ ಕಟ್ಟಿದ್ರೆ ಬಾಳಬಹುದು ಸರಿ ಮನೆ ಕಟ್ಟೋದಕ್ಕೆ ಒಂದು ಬೇಸ್ಮೆಂಟ್ ಬೇಕಲ್ಲ ಮನಸ್ಸು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ದೇಹ ಆರೋಗ್ಯವಾಗಿರಬೇಕಲ್ಲ ದೇಹ ಆರೋಗ್ಯವನ್ನು ಹೇಗೆ ಕಾಪಾಡೋದು ಒಳ್ಳೆ ಊಟ ಹಾಗೂ ಯೋಗಾಭ್ಯಾಸಗಳನ್ನು ಏನದು ಒಳ್ಳೆ ಒಳ್ಳೆ ಊಟ ಕೋಳಿ ಸಾರು ನಾಟಿ ಕೋಳಿ ಫಾರಂ ಕೋಳಿ ಕುರಿ ನಾಯಿ ಕತ್ತೆ ಕುದುರೆ ದನ ಜುರುಳೆ ಹುಳಗಳು ತಿನ್ನಬೇಕೆ ಸರಿ ಈ ತರ ತಿನ್ನಬಾರದು ಅಂದ್ರೆ ಏನು ತಿನ್ನಬೇಕು ಸೊಪ್ಪು ತರಕಾರಿ ಹಾಲು ಈ ತರ ಸೊಪ್ಪು ತರಕಾರಿ ಯಾವಾಗಲೂ ಒಂದು ತೋಟಕ್ಕೆ ಹೋಗಿ ಸೊಪ್ಪನ್ನು ಮೈಕೊಂಡು ಬಂತೀರಾ ಅಧಿಕ ಪ್ರೋಟೀನ್ಸ್ ಗಳಿರುವ ಐಟಮ್ಸ್ ವೆಜ್ ಫ್ಯಾಟ್ ಇರಬಾರದು ಸರಿ ನಾನೇ ಹೇಳ್ತೀನಿ ನೀವು ಕೇಳಿ ಆಹಾರದಲ್ಲಿ ಮೂರು ತರ ಆಹಾರ ಇದೆ ರಜೋ ಆಹಾರ ತಮೋ ಆಹಾರ ಸಾತ್ವಿಕ ಆಹಾರ ತಮೋ ಆಹಾರ ಮನುಷ್ಯನ ಮನಸ್ಸನ್ನು ದೇಹವನ್ನು ಕೆಲಸ ಮಾಡದೇ ಇರಂಗೆ ಮಾಡುವ ಆಹಾರ ದೇಹ ಕೆಲಸ ಮಾಡಬೇಕು ಅಂದ್ರೆ ಮನಸ್ಸು ಕೆಲಸ ಮಾಡಬೇಕು ಕೆಲವು ಆಹಾರಗಳು ಮನಸ್ಸನ್ನು ಕೆಲಸ ಮಾಡಿಸೋದಿಲ್ಲ ದೇಹವನ್ನು ಕೆಲಸ ಮಾಡಿಸೋದಿಲ್ಲ ಆತರ ಆಹಾರಗಳಿಗೆ ಹೆಸರು ತಮೋ ಆಹಾರ ಏನದು ಮಟನ್ ಬಿರಿಯಾನಿ ತಿಂದು ನೋಡಿ ಗೊತ್ತಾಗುತ್ತೆ ಮೂರು ಗಂಟೆ ಕಾಲ ನಾಲ್ಕು ಗಂಟೆ ಕಾಲ ಬೇಕು ಜೀರ್ಣ ಆಗಕ್ಕೆ ಜೀರ್ಣ ಆಗಲ್ಲ ಅದು ತಿಂದರೆ ಒಂದು ಮತ್ತು ಯಾವ ಕೆಲಸ ಮಾಡೋಕ್ಕಾಗಲ್ಲ ಎಣ್ಣೆ ಹೊಡೆದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಭಿನ್ನು ಚರಸ್ಸು ಡ್ರಗ್ಸು ಕೆಲಸ ಮಾಡೋಕ್ಕಾಗಲ್ಲ ದೇಹವೂ ಕೆಲಸ ಮಾಡೋದಿಲ್ಲ ಮನಸ್ಸೂ ಕೆಲಸ ಮಾಡೋದಿಲ್ಲ ತಮೋ ಆಹಾರ ಮನಸ್ಸನ್ನ ಹೊಡೆಯುತ್ತೆ ಮನಸ್ಸನ್ನ ಹೊಡೆದ್ರೆ ದೇಹ ಕೆಲಸ ಮಾಡೋದಿಲ್ಲ ಸೊ ತಮೋ ಆಹಾರ ಆರೋಗ್ಯ ನಿಷಿದ್ಧ ಅಂದರೆ ತಮೋ ಆಹಾರ ತಗೊಂಡ್ರೆ ಆರೋಗ್ಯ ಕಾಪಾಡಕ್ಕೆ ಸಾಧ್ಯವಿಲ್ಲ ರಜೋ ಆಹಾರ ಮಾಂಸಹಾರಿ ಮಾಂಸ ಆಹಾರ ಎಣ್ಣೆಯಲ್ಲಿ ಕರೆದ ತಿಂಡಿಗಳು ಮಸಾಲೆ ಪದಾರ್ಥಗಳು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಇದೆಲ್ಲ ಬೇಕೋ ಇದೆಲ್ಲ ಬೇಕೋ ಆದರೆ ಇವುಗಳೆಲ್ಲ ಔಷಧಿಗಳ ತರ ತಗೋಬೇಕು ಇವುಗಳನ್ನು ದಿನನಿತ್ಯ ಸೇವನೆ ಮಾಡ್ತೀವಿ ನಾವು ಮಾಡಬಾರದು ಬೆಳ್ಳುಳ್ಳಿ ಔಷಧಿ ಔಷಧಿ ಯಾವಾಗ ತಗೋತೀವಿ ರೋಗ ಬರೋಕ್ ಮುಂಚೆ ತಗೊಳ್ತೀವಾ ರೋಗ ಬಂದ್ರೆ ತಗೋತೀವಿ ಆಂಟಿಬಯೋಟಿಕ್ ಹುಷಾರ್ ತಪ್ಪಿದ್ರೆ ತಗೋತೀವಿ ಹುಷಾರ್ ತಪ್ಪಬಾರದು ಅಂತ ಡೈಲಿ ಆಂಟಿಬಯೋಟಿಕ್ ತಗೋತೀವಾ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಬೆಳ್ಳುಳ್ಳಿ ತಿನ್ನಬೇಕು ತಿನ್ನಿ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಹಾರ್ಟ್ ಚೆನ್ನಾಗೇ ಇದೆ ಆದ್ರೆ ಕೇಳಿದ್ರೆ ಏನ್ ಹೇಳ್ತಾರೆ ಹಾರ್ಟ್ ಚೆನ್ನಾಗಿರೋದಕ್ಕೋಸ್ಕರ ತಿಂತೀವಿ
ಹಾಗೆ ಮಸಾಲೆ ಪದಾರ್ಥಗಳು ನಿಮ್ಮ ಮನಸನ್ನ ಕೆಡಿಸುತ್ತೆ. ಮಸಾಲೆ ಪದಾರ್ಥಗಳು ಆ ಮಸಾಲೆ ಇಲ್ಲದೆ ಜೀವನ ಇಲ್ಲ. ಆದರೆ ಮಸಾಲೆ ಪದಾರ್ಥಗಳನ್ನು ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು. ದಿನನಿತ್ಯ ಮಸಾಲೆ ಪದಾರ್ಥಗಳನ್ನು ಬಳಸಂಗಿಲ್ಲ. ಏರೇಟೆಡ್ ಡ್ರಿಂಕ್ಸ್, ಪೆಪ್ಸಿ, ಕೋಕೋ ಕೋಲಾ, ಕಾರ್ಬನೇಟೆಡ್ ಏರೇಟೆಡ್ ಡ್ರಿಂಕ್ಸ್ ನಿಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಕ್ಯಾಫೇನ್ ಹಾಗೆ ಅಂತ ಅನ್ನೋದು ಅದರಲ್ಲಿ ಸೇರುತ್ತಾರೆ. ಕಾಫಿ ಮತ್ತು ಟೀ, ಕಾಫಿಲಿ ಕ್ಯಾಫೇನ್ ಇದೆ, ಟೀನಲ್ಲಿ ಟ್ಯಾನಿನ್ ಇದೆ, ಎರಡುವೇ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಹಾಳು ಮಾಡುತ್ತೆ. ಎಣ್ಣೆಯಲ್ಲಿ ಕರೆದ ತಿಂಡಿಗಳು, ಪ್ಯಾಕೇಜ್ಡ್ ಫುಡ್ಸ್, ಕುರ್ಕುರೆ, ಲೇಸ್, ಇದೆಲ್ಲ ಅಭ್ಯಾಸ ಆಗೋಗಿದೆ. ಈಗ ಫ್ಯಾಷನ್ನು, ಅಂಗಡಿಗೆ ಹೋದರೆ ಸಿನಿಮಾಗೆ ಹೋದರೆ ಒಂದು ಪ್ಯಾಕೆಟ್ ತಗೊಂಡ್ಬಿಡ್ತೀವಿ. ಭೂಮಿಗೆ ಕೆಳಗಡೆ ಬೆಳೆಯುವ ವಸ್ತುಗಳು ಏನು? ಗೆಡ್ಡೆ ಗೆಣಸು ತಿನ್ನಬಾರದು, ಕ್ಯಾರೆಟು ಬೀಟ್ರೂಟು ತಿನ್ನಬಹುದು, ಈರುಳ್ಳಿ ತಿನ್ನಬಹುದು, ಶುಂಠಿ ತಿನ್ನಬಹುದು, ಅರಿಶಿನ ತಿನ್ನಬಹುದು, ಎಲ್ಲ ಲಿಮಿಟ್ ಆಗಿರಬೇಕು. ಆದರೆ ಗೆಡ್ಡೆ ಗೆಣಸು ನಿಷಿದ್ಧ. ಹಿಟ್ಟಿನ ಪದಾರ್ಥಗಳು ತಿನ್ನಂಗಿಲ್ಲ. ಅಕ್ಕಿಯನ್ನು ತಿಂದರೆ ಆಧ್ಯಾತ್ಮದ ಅನುಭವಗಳು ನಿಧಾನ. ಹಸಿ ತರಕಾರಿಗಳ ಜೊತೆಗೆ ಬೇಯಿಸಿದ ತರಕಾರಿಗಳು, ಹಣ್ಣುಗಳು ದಿನನಿತ್ಯ ಸೇವನೆ ಮಾಡಬೇಕು. ಸೊಪ್ಪುಗಳನ್ನು ತಗೋಬೇಕು. ಉಪ್ಪು ಅಯೋಡೈಸ್ಡ್ ಸಾಲ್ಟ್ ತಗೊಳ್ಳಂಗಿಲ್ಲ, ಕೆಮಿಕಲ್ ಮನಸ್ಸಿನ ಭಾವನೆಗಳನ್ನು ಬದಲಾವಣೆ ಮಾಡುತ್ತೆ. ಸೈಂಧವ ಲವಣ, ರಾಕ್ ಸಾಲ್ಟ್ ದೇಹಕ್ಕೆ ಆರೋಗ್ಯಕರ, ನ್ಯಾಚುರಲ್ ಸಾಲ್ಟ್ ಅದು. ಮತ್ತೆ ಈ ಪ್ಯಾಕೇಜ್ ಫುಡ್ಸಲ್ಲಿ ಫುಡ್ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಅದು ಕೆಮಿಕಲ್ಲು, ಅದು ನಿಮ್ಮ ದೇಹ ಮತ್ತು ಮನಸ್ಸನ್ನು ಹಾಳು ಮಾಡುತ್ತೆ. ಹೀಗೆ ನಾನು ಹೇಳಿದ ವಿಚಾರಗಳಿದನ್ನೆಲ್ಲ ಕರೆಕ್ಟಾಗಿ ನೀವು ತಗೊಂಡ ಪಕ್ಷದಲ್ಲಿ ಆರೋಗ್ಯ ಕಾಪಾಡುತ್ತೆ. ಚೆನ್ನಾಗಿ ನೀರನ್ನು ಕುಡಿಬೇಕು, ವ್ಯಾಯಾಮ ಮಾಡಬೇಕು, ಯೋಗಾಸನ, ವಾಕಿಂಗು, ರನ್ನಿಂಗು, ಫಿಸಿಕಲ್ ಎಕ್ಸಸೈಸಸ್ ಏನಾದರೂ ದಿನನಿತ್ಯ ಒಂದು ಗಂಟೆ ಕಾಲ ಮಾಡಲೇಬೇಕು. ಇದೆಲ್ಲ ಇದ್ದರೆ ದೇಹ ಆರೋಗ್ಯ ಕಾಪಾಡುತ್ತೆ. ದೇಹ ಆರೋಗ್ಯ ಕಾಪಾಡಿದ್ರೆ ಮನಸ್ಸಿನ ಆರೋಗ್ಯ, ಯೋಗ ಅಭ್ಯಾಸಗಳು ಮಾಡಿದ್ರೆ ಮನಸ್ಸಿನ ಆರೋಗ್ಯ ಕಾಪಾಡುತ್ತೆ. ಇದನ್ನೆಲ್ಲ ಕಲಿದೇನೆ, ಯಾವ ಮೂಗಿನ ಹೊಳ್ಳೆಯಲ್ಲಿ ಹೇಗೆ ಬದಲಾಯಿಸೋದು ಅಂತ ಹೋದರೆ ಬೇಳೆ ಬೇಯಲ್ಲ.